ಶುಚಿ ರುಚಿಯಾದ ವೆಜ್ ಅಂಡ್ ನಾನ್ ವೆಜ್ ಖಾದ್ಯಗಳ ಹೋಟೆಲ್ ಸವಿರುಚಿ ಕೃಷ್ಣನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ದೇವಕೀರ್ತನೆಯ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ದೀಪ ಬೆಳಗಿಸುವ ಮೂಲಕ ನೂತನ ಮಳಿಗೆಯನ್ನು ಉದ್ಘಾಟಿಸಲಾಯಿತು. ಶಾಸಕ ಅಶೋಕ್ ಕುಮಾರ್ ರೈ ಸಹಿತ ಹಲವು ಗಣ್ಯರು ಪಾಲ್ಗೊಂಡು ಶುಭ ಹಾರೈಸಿದರು. ಸಂಸ್ಥೆಯ ಮಾಲೀಕರಾದ ಶಿವಪ್ರಸಾದ್ ಶೆಟ್ಟಿ ಹಾಗೂ ಅವರ ಪತ್ನಿ ಮನೆಯವರು ಅತಿಥಿಗಳನ್ನು ಸ್ವಾಗತಿಸಿದರು. ಅಧಿಕೃತವಾಗಿರುವಂತಹ ಹೋಟೆಲ್ಗಳು ಈ ಭಾಗದಲ್ಲಿ ಇರುವಂತದ್ದು ಕಡಿಮೆ. ನಾವು ಪುತ್ತೂರಿಂದ ಹೊರಟ್ರೆ ನಮಗೆ ಮತ್ತೆ ಉಪ್ಪಿನ ಅಂಗಡಿಗೆ ಹೋಗ್ಬೇಕು. ಏನಾದರೂ ನೀವು ಒಳ್ಳೆಯ ಆಹಾರಗಳನ್ನು ಸ್ವೀಕಾರ ಮಾಡಬೇಕಿದ್ರೆ ಉಪ್ಪಿನ ಅಂಗಡಿಗೆ ಹೋಗ್ಬೇಕು. ನಾವು ಏನಾದರೂ ಅರ್ಜೆಂಟ್ ಪಾರ್ಸಲ್ ಬೇಕಿದ್ರೆ ನಾವು ಪುತ್ತೂರಿಗೆ ಹೋಗ್ಬೇಕಾಗ್ತದೆ. ನಮ್ಮ ಶಿವಪ್ರಸಾದ್ ಶೆಟ್ಟಿಯವರು ಈ ಸಂಸ್ಥೆಯನ್ನು ಅವರ ಕುಟುಂಬದವರ ಜೊತೆ ಸೇರಿಕೊಂಡು ಈ ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ. ಯಾಕಂತೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರಿಗೆ ಸುಮಾರು 10-12 ವರ್ಷಗಳ ಹೋಟೆಲ್ ಉದ್ಯಮದ ಅನುಭವ ಇದೆ. ಈ ಹಿನ್ನೆಲೆ ಕೂಡ ಹಲವು ಕಡೆ ನನ್ನ ಕಾರ್ಯಕ್ರಮದಲ್ಲೂ ಕೂಡ ಕ್ಯಾಟರಿಂಗ್ ಉದ್ಯಮವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ರೆ ಗ್ರಾಹಕರಿಗೆ ಸಂತೃಪ್ತಿ ಸಿಗುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಒಂದು ನೆಲೆಯಲ್ಲಿ ನಿಂತ್ಕೊಂಡು, ಒಂದು ಜಾಗದಲ್ಲಿ ನಿಂತ್ಕೊಂಡು ಒಂದು ಸಂಸ್ಥೆಯನ್ನು, ಹೋಟೆಲನ್ನು ಆರಂಭ ಮಾಡಿ ಈ ಭಾಗದ ಎಲ್ಲ ಜನರಿಗೆ ಒಳ್ಳೆಯ ರೀತಿಯ ಸೇವೆಯನ್ನು ಕೊಡುವಂತ ಒಂದು ಪರಿಕಲ್ಪನೆ ಅವರ ಹತ್ರ ಇದೆ. ಇಲ್ಲಿ ಅಗತ್ಯ ಇರುವಂತದ್ದು, ಪುತ್ತೂರಿಗೆ ಬೆಳೆಯುತ್ತಿರುವಂತಹ ನಗರ, ಎಲ್ಲಾ ಕಡೆ 4-lane ಈ ವಿಭಾಗದ ರಸ್ತೆಯನ್ನು ನೋಡಲಿಕ್ಕೆ ಮುಂದಿನ ದಿನಗಳಲ್ಲಿ ಜನ ಬರಲಿಕ್ಕಿದ್ದಾರೆ. ಪುತ್ತೂರು ನಗರ ಬೆಳೆಯುತ್ತಿರುವಂತದ್ದು, ಅದಕ್ಕೆ ಪೂರಕವಾಗಿ ಈ ಸಂಸ್ಥೆ ಬಂದಿದೆ. ಒಂದು ಸಂಸ್ಥೆ ಬಂದರೆ, ಒಂದು ಹೋಟೆಲ್ ಉದ್ಯಮ ಯಾವುದಾದ್ರೂ ಬಂದರೆ, ನಿನ್ನೆ ತಾನೇ ಈ ರಸ್ತೆಯಲ್ಲಿ ಇನ್ನೊಂದು ಉದ್ಯಮ ಆರಂಭ ಆಗಿತ್ತು. ನಗರ ಬೆಳೀತಾ ಬೆಳೀತಾ ಅದು ಮುಂದೆ ಹೋಗ್ತದೆ. ಈಗ ಈ ಕಡೆ ಶೋರೂಮ್ಗಳು ಕೂಡ ಬಂದಿದೆ, ಉದ್ಯಮಗಳು ಈ ಕಡೆ ಬರ್ತದೆ. ಮುಂದಿನ ದಿವಸಗಳಲ್ಲಿ KMF ಕೂಡ ಬಾರಿ ಹತ್ತಿರದಲ್ಲಿ ಬರ್ತಾ ಇದೆ. ಇನ್ನೊಂದು ನಮ್ಮ ಕಲ್ಪನೆಗಳಿದೆ, ಮೆಡಿಕಲ್ ಕಾಲೇಜು ಕೂಡ ಈ ಕಡೆ ಬರಬೇಕು ಅಂತ. ಇದಕ್ಕೆಲ್ಲ ಪೂರಕವಾಗಿ ನಿಮ್ಮ ಸಂಸ್ಥೆ ಕೂಡ, ನಿಮ್ಮ ಹೋಟೆಲ್ ಉದ್ಯಮ ಕೂಡ ಬೆಳೆಯುವಂಥದ್ದಾಗಿ ಒಂದಷ್ಟು ಜನರಿಗೆ ಉದ್ಯೋಗಗಳು ಕೂಡ ಸೃಷ್ಟಿ ಆಗ್ತದೆ. ಒಂದು ಕ್ವಾಲಿಟಿ, ಒಂದು ಕ್ವಾಂಟಿಟಿ ಇಂಪ್ರೂವ್ ಮಾಡಿದರೆ ಖಂಡಿತ ಜನ ಹುಡುಕೊಂಡು ಬರ್ತಾರೆ. ನನ್ನದೊಂದು ಸಂಸ್ಥೆ ಇದೆ ತುಕ್ಕೋಟ್ ಜಂಕ್ಷನ್ ಅಲ್ಲಿ, ಇಲ್ಲಿ ಓಷನ್ ಪರ್ಲ್ ಅವರು ಹೋಟ್ಲು ಮಾಡಿದ್ರು. ಹೋಟ್ಲ್ ಆರಂಭ ಮಾಡಿ ಅವರು ಒಂದು 6 ಅವರನ್ನ ಹತ್ರ ಹೇಳಿದ್ರು, ಯುಜಿಯಲ್ಲಿ ವರ್ಕೌಟ್ ಆಗಿ ಆಗುದಿಲ್ಲ ಅಂತ ಹೇಳಿದ್ರು. ಇವತ್ತು ಕೇರಳದಿಂದ ಬರುವಂತ ಎಲ್ಲಾ ಗಾಡಿ ಫ್ಲೈಓವರ್ ಇದ್ರು ತಿರುಗಿ ಬಂದು ಅಲ್ಲಿ ತಿನ್ನುವಂತ ಕೆಲಸ ಆಗಿದೆ. ಇಲ್ಲಿಂದ ಯೂನಿವರ್ಸಿಟಿ ಎಲ್ಲಿ ಕೂಡ ಅಲ್ಲಿ ಹೋಗ್ತಾರೆ. ಮಂಗಳೂರಿಂದ ಇಡ್ಲಿ ಸಾಂಬಾರು ಅಲ್ಲಿ ತಾಳಿಯನ್ನು ಊಟ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾರೆ. ಯಾಕಂತಂದ್ರೆ ಕ್ವಾಲಿಟಿ ಅವರನ್ನು ಅಟ್ರಾಕ್ಟ್ ಮಾಡ್ತಾರೆ. ದಿವಸಗಳಲ್ಲಿ ಆಗ್ಲಿ, ನೀವು ನಂಬಿರುವಂತ ದೇವರು, ನಿಮ್ಮ ಶ್ರಮ, ನಿಮ್ಮ ಒಳ್ಳೆಯ ಗುಣಗಳು, ಅದಕ್ಕೆ ಆ ದೇವರು ಅನುಗ್ರಹ ಕೊಡ್ತಾರೆ. ದೇವರು ಒಳ್ಳೇದು ಮಾಡ್ತಾರೆ. ಉಜ್ವಲವಾಗಿ ಬುಲಿಯಿರಿ. ಇನ್ನಷ್ಟು ಹೋಟೆಲ್ಗಳನ್ನು ಮಾಡುವಂತ ಶಕ್ತಿ ನೀವು ನಂಬಿರುವಂತ ಮತ್ತೆ ಸರ್ವ ಧರ್ಮದ ದೇವರು ನಿಮಗೆ ಕೊಡಲಿ ಅಂತ ಶುಭ ಹಾರೈಕೆಗಳನ್ನು ಮಾಡುತ್ತಾ ಅನ್ನಪೂರ್ಣ ಒಂದು ಸೇವೆ ಮಾಡಿನ ಒಂದು ಕೆಲಸ ಆ ಉದ್ಯಮದ ಮುಖಾಂತರ ಆವೊಂದು ಆ ಮುಖಾಂತರ ಇಲ್ಲಿ ಪುತ್ತೂರಿ ಒಂದು ಜಿಲ್ಲೆಯ ಪರಿವರ್ತನೆ ಆಪತ್ತಿನ ಈ ಕಾಲಘಟ್ಟರು ಪುತ್ತೂರದ ಜನಗಳ ಮೂಲಭೂತ ಸೌಲಭ್ಯದ ಒಟ್ಟಿಗೆ ಆಗಲ್ಲ ಅವಶ್ಯಕತೆ ಇಲ್ಲ ಪುರಿ ಸಂಬಂಧಿಸಿದ ಕೆಲಸನು ಈ ಹೋಟೆಲ್ ಇಲ್ಲಿ ಒಂದು ಆರಂಭ ಆಪಲ ಮುಖಾಂತರ ವಿಶೇಷವಾದ ಪುತ್ತೂರು ಉಪ್ಪಿನಂಗಡಿ ಈ ಒಂದು ರಾಜ್ಯ ಹೆದ್ದಾರಿಯಿಂದ ಚತುಷ್ಪಥ ರಸ್ತೆಯಿಂದ ಬರಿಟ್ಟು ಈ ಒಂದು ವೆಜ್ ನಾನ್ ವೆಜ್ ರೆಡ್ಡಲ ಉಪ್ಪಿನಂಚಿನ ಈ ಒಂದು ಹೋಟೆಲ್ ದ ಅವಶ್ಯಕತೆ ಭಾರಿ ವರ್ಷದಿಂದ ಇತ್ತದೆ. ಹೊಸ ಐನಿ ಇಲ್ಲಿ ಸಂಬಂಧಿಸಿದ ಕೆಲಸ ಶಿವಪ್ರಸಾದ್ ಮುಖಾಂತರ ಧರ್ಮಪತಿ ಮಂತ್ರಿ ಆಗಲಿಗೆ ಯಾರೊಂದು ಮಾಜಿ ಶಾಸಕರಲ್ಲಿ ಅಭಿನಂದನೆಯನ್ನು ಸಲ್ಲಿಸುವಂತೂ ಈ ಹೋಟೆಲ್ಗೆ ಬರ್ಪಂಚಿನ ಮಹಾಂತ ನಮ್ಮ ಏನು ಬಂಧುಗಳು ಈ ಮುಪದ ಆತಿಥ್ಯನು ಸ್ವೀಕಾರ ಮಾಡುತ್ತದೆ ಆರೈಕೆ ಮಂತ್ರ ಅಂಚನೆ ನಗುಮುಖದ ಸೇವೆಯನ್ನು ಶಿವಪ್ರಸಾದ್ ಎಲ್ಲ ಕೊರಡು
ಅನ್ನಪೂರ್ಣೇನ ಸದಾ ಸೇವಾ ಮಂತ್ರಜಿನ ಯೋಗ ಭಾಗ್ಯನು ಮಾನಿಂಗೇಶ್ವರ ದೇವರ ಕರುಣಿಸಲಿ ಎಂದು ನಿನ್ನ ಹಾರೈಕೆ ಮಂತ್ರ ನಿನ್ನ ಪಾತ್ರ ಅಂತ ಈ ನಮ್ಮ ಈ ಕೃಷ್ಣನಗರ ಏರಿಯಾದಲ್ಲಿ ಮಲ್ಲ ಒಂದು ಹೋಟೆಲ್ ಇದೆ ನಮಗೆ ಸವಿರುಚಿ ಹೋಟೆಲ್ ಅಂತ ಇಂಗೆ ಇತ್ತಲ್ಲೆ ಅದು ಎಲ್ಲಿಂದ ಹೋಟೆಲ್ ಮತ್ತೆ ಇತ್ತು ನಮ್ಮ ಈ ನಮ್ಮ ನಮ್ಮ ಶಾಸಕರ ಮಾಜಿ ಶಾಸಕರ ಬಂದು ನೇರಕಟ್ಟಿಗೆ ಸಹಕಾರ ಕೊಡಿಯರು ಅದಕ್ಕೆ ನಮ್ಮ ನಗರ ಮಂಡಲದ ಮಾಜಿ ಅಧ್ಯಕ್ಷರಿದ್ದೀರಿ ನಮ್ಮ ನಮ್ಮ ಮಾತ ಪಾರ್ಟಿ ಪಕ್ಷದಕ್ಕಿಂತ ನಮ್ಮೊಟ್ಟಿಗೆ ಸಹಕಾರ ಕೊಡುದು ಏನಾದ್ರು ತುಂಬಕ್ಕೆಲ್ಲ ಎಂಟೆ ಆವಡು ಈ ಎಂಟೆ ಸವಿರುಚಿ ಆಹಾರವನ್ನು ಮಾತ್ರೆಗಳ ಬರ್ತದೆ ಸಹಕಾರ ಸೇವಿಸುವುದು ಸಹಕಾರ ಕೊಡುವುದು ನಾನು ಕೇಳುದು ಬಹುಶಃ ಶಿವಪ್ರಸಾದ್ ದಂಪತಿಗಳು ಇನಿ ಈ ಕಾರ್ಯಕ್ರಮವನ್ನು ಬರೀ ಪುರುಳು ಪೂಜೆದ ಮುಖಾಂತರ ಮಾಡಿದೆ ಬಹುಶಃ ಶಿವಪ್ರಸಾದ್ ಕುಟುಂಬದ ಒಟ್ಟಿಗೆ ಸೌಮ್ಯಕರ ಕುಟುಂಬದಾಗೆಲ್ಲ ಇಂಥ ಭಾರಿ ಆತ್ಮೀಯ ಸುಮಾರು 10-15 ವರ್ಷಗಳು ಮುಖ ಭಾರಿ ಆತ್ಮೀಯ ಆಗಿದ್ದು ಈ ಒಂದು ಉದ್ಯಮ ಕ್ಷೇತ್ರದ ಕೆಲಸ ಮಾಡಿ ತೂಂದುಲ ಬಹುಶಃ ಎಡ್ಡೆ ರೀತಿಯಲ್ಲಿ ಇನಿ ಈ ಭಾಗಗಳು ಪುತ್ತೂರು ಉಪ್ಪಿನಂಗಡಿ ರಸ್ತೆದ ಈ ಬೋರ್ವೈಡ್ ಸುಮಾರು ಉದ್ಯಮ ಬಂದ್ರು ಬಹುಶಃ ಐದು ಪ್ರಥಮ ವಾತ್ರಿ ಸವಿರುಚಿ ಈ ಹೋಟೆಲ್ ಬಂದ್ರೆ ನನ್ನ ತುಂಬು ಪುತ್ತೂರು ಉಪ್ಪಿನಂಗಡಿ ಮುಟ್ಟ ರಟ್ಟೆ ಬಲಿಂದ ಒಂದು ಅಭಿವೃದ್ಧಿ ಕೆಲಸ ಆದ್ರೆ ಮಂಗಳೂರು ಉಂಟ ಅಂಚನೆ ಪುತ್ತೂರ್ಲ ಇಲ್ಲ ಅನಗ ನೀವು ಅಭಿವೃದ್ಧಿ ಆಗ್ಬೋದು ಆ ದೃಷ್ಟಿಯಲ್ಲಿ ಈ ಸವಿರುಚಿ ಹೋಟೆಲ್ ಈ ಪರಿಸರ ಪುತ್ತೂರು ದಾಖಲೆಗೆ ಮಾತ ಎಡ್ಡ ರೀತಿದ ಒಣಸಿನ ಕನಸನ ಕೊರತು ಇನಿ ಎಡ್ಡ ಕುದರ್ ಬರಡು ಎಡ್ಡ ಸೋಕದ ಕುದರ್ಲ ದೀತೆ ಸವಿರುಚಿ ಅಂದ್ರೆ ಅಂಚಾತ ಈ ಸಂಸ್ಥೆ ಎಡ್ಡ ರೀತಿ ನಡಪುರ ಮನ್ಪಡ ಈ ಸಂದರ್ಭ ಬಂದಂದು ದೇವರನ್ನ ಆಶೀರ್ವಾದಗಳು ಅಂತ ಮನ್ಪಂಜಿನ ಕೆಲಸ ಕಾರ್ಯಗಳು ಎಡ್ಡ ರೀತಿ ನಡಪಡಂತ ಆ ದೇವರನ್ನ ಪ್ರಾರ್ಥನೆ ಮಾಡಲು ಶುಭಾರೈಕೆ ಮಾಡ ಸಾರ್ವಜನಿಕರಿಗೆ ಅವರ ಹೆಸರಿಗೆ ಸರಿಯಾದಂತಹ ಸವಿ ಮತ್ತೆ ರುಚಿ ಮತ್ತೆ ಅದನ್ನು ಒಟ್ಟಿಗೆ ಕ್ಲೀನ್ ಅದು ಕೂಡ ಬೇಕು ಬಹಳ ಮುಖ್ಯವಾದದ್ದು ಅದನ್ನು ಕೂಡ ಇಟ್ಟುಕೊಂಡು ಇಡೀ ಪುತ್ತೂರಿನ ಜನತೆಯನ್ನು ಅವರು ಆಕರ್ಷಿಸಿ ಈ ಉದ್ಯಮ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು